ಕ್ಷೇತ್ರ ಧರ್ಮಸ್ಥಳದ ಹೆಬ್ಬಾಗಿಲಿಂದೇ ಪ್ರಖ್ಯಾತವಾದ ಉಜ್ರಿಯಲ್ಲಿ ಹಲವಾರು ವರ್ಷಗಳಿಂದ ಸಮಸ್ಯೆಯ ಆಗ್ರವೇ ತಲೆದೋಗ್ತಿದೆ. ಆ ಸಮಸ್ಯೆಗಳ ಪರಿಹಾರಕ್ಕಾಗಿ ಬೆಳ್ತಂಗಡಿ ತಾಲೂಕಿನ ಶಾಸಕರಾದ ಹರೀಶ್ ಪೂಂಜಾರ್ ಅವರ ಉಪಸ್ಥಿತಿಯಲ್ಲಿ ಉಜ್ರಿಯ ಗ್ರಾಮ ಪಂಚಾಯತ್ನಲ್ಲಿ ಸಮಾಲೋಚನಾ ಸಭೆಯನ್ನ ಹಮ್ಮಿಕೊಳ್ಳಲಾಯಿತು. ಒಂದು ನಗರ ಅಂದಾಗ ಸಮಸ್ಯೆಗಳು ಇದ್ದೇ ಇರುತ್ತದೆ. ಆ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುವ ಕರ್ತವ್ಯ ಅಧಿಕಾರಿಗಳದ್ದಾಗಿರುತ್ತದೆ. ಅಂತೆಯೇ ಉಜಿರೆ ನಗರವನ್ನು ಸುಂದರವನ್ನಾಗಿಸಬೇಕು, ಜನತೆಗೆ ಯಾವುದೇ ಸೌಕರ್ಯದಲ್ಲೂ ಸಮಸ್ಯೆಯಾಗಬಾರದು ಅನ್ನುವ ಉದ್ದೇಶದಿಂದ ಉಜಿರೆಯ ಗ್ರಾಮ ಪಂಚಾಯತ್ ಎಷ್ಟೇ ಹರಸಾಹಸ ಪಟ್ಟರೂ ಯಾವುದೇ ಫಲಕಾರಿಯಾಗದೆ ಇದೀಗ ಬೆಳ್ತಂಗಡಿ ತಾಲೂಕಿನ ಉಜಿರೆಯ ಸುವರ್ಣಸೌಧ ಗ್ರಾಮ ಪಂಚಾಯತ್ನಲ್ಲಿ ಉಜಿರೆಯನ್ನು ಮಾದರಿ ಗ್ರಾಮವನ್ನಾಗಿಸುವ ನಿಟ್ಟಿನಲ್ಲಿ ಸಮಾಲೋಚನಾ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು. ಗಾಡಿ ಪಾರ್ಕಿಂಗ್ ಸಮಸ್ಯೆ, ಅಸಮರ್ಪಕ ಡ್ರೈನೇಜ್ ಕೊರತೆ, ತ್ಯಾಜ್ಯ ವಿಲೇವಾರಿ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳು ಉಜಿರೆ ನಗರದಲ್ಲಿ ಹಲವಾರು ವರ್ಷಗಳಿಂದ ನೆನೆಗುಂದಿಗೆ ಬಿದ್ದಿತ್ತು. ಆದರೆ ಇದೀಗ ಬೆಳ್ತಂಗಡಿ ತಾಲೂಕಿನ ಮಾನ್ಯ ಶಾಸಕರಾದ ಹರೀಶ್ ಪೂಂಜಾರ್ ಅವರು ಈ ದೊಡ್ಡ ಸಮಸ್ಯೆಗೆ ಪೂರ್ಣ ವಿರಾಮವನ್ನ ಹಾಕಲು ಮುಂದಾಗಿದ್ದಾರೆ. ಸಾರ್ವಜನಿಕ ವಲಯದಲ್ಲಿ ನಾವು ಸಾರ್ವಜನಿಕವಾಗಿ ಒಂದು ಪಾರ್ಕಿಂಗ್ ಅವಶ್ಯಕತೆ, ಅದರಲ್ಲಿ ಒಂದು ವಾಕಿಂಗ್ ಟ್ರ್ಯಾಕ್ ಮಾಡಿದ್ರೆ ಇಡೀ ಉಜಿರೆಗೆ ಒಂದು ಮಾದರಿಯಾಗಿರ್ತಕ್ಕಂಥ ಪಾರ್ಕ್ ಮಾದರಿಯಾಗಿರ್ತಕ್ಕಂಥ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ವ್ಯವಸ್ಥೆ ಅಲ್ಲಿ ಆಗ್ತದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಬ್ಬಾಗಿಲಿಂದೇ ಪ್ರಖ್ಯಾತವಾದ ಉಜಿರೆಯಲ್ಲಿ ನೂರಾರು ಸಮಸ್ಯೆಗಳು ತಲೆದೂಗುತ್ತಿವೆ. ಈ ಎಲ್ಲ ಕೊರತೆಗಳನ್ನು ಗ್ರಾಮ ಪಂಚಾಯತ್ ಆಡಳಿತ ವರ್ಗ ಸನ್ಮಾನ್ಯ ಶ್ರೀ ಹರೀಶ್ ಪೂಂಜಾರ್ ಅವರ ನೇತೃತ್ವದಲ್ಲಿ ಬಗೆಹರಿಸಬೇಕಾಗಿ ಮನವಿ ಮಾಡಲಾಯಿತು. ಶಾಲಾ ಕಾಲೇಜು ಮಕ್ಕಳುಗಳು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾರೆ, ಯಾರಿಗೂ ಹೋಗ್ಲಿಕ್ಕೆ ಬರ್ಲಿಕ್ಕೆ ಒಂದು ವಾಹನಕ್ಕೆ ಹೋಗ್ಲಿಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ. ನೀವು ದಿನನಿತ್ಯ ನೋಡುವಂಥದ್ದು ಅದನ್ನೆಲ್ಲ ಎಂದು ತೆರವು ಮಾಡಿ ಸರಿಯಾದ ಒಂದು ರೀತಿಯಲ್ಲಿ ವ್ಯವಸ್ಥೆ ಮಾಡಿದರೆ ಬಾರಿ ಒಳ್ಳೆಯದು ಅಂತೇಳಿ ನಾನೊಂದು ಪಂಚಾಯತ್ ಸದಸ್ಯನಾಗಿ ನಿಮ್ಮ ಮುಂದೆ ಒಂದು ವಿನಂತಿಯನ್ನು ಮಾಡ್ತಿದ್ದೇನೆ. ದ್ವಾರದಿಂದ ಕಾಲೇಜಿನವರೆಗೆ ಮಕ್ಕಳು ರೋಡಲ್ಲಿ ಬರ್ತಾ ಇದ್ದಾರೆ, ಫುಟ್ಪಾತಲ್ಲೇ ಎಲ್ಲ ಅಂಗಡಿಗಳೇ ಇದೆ. ನಮಗೂ ಆ ಬಡತನದಲ್ಲಿ ಇರತಕ್ಕಂಥ ಕೂಲಿ ಸಣ್ಣ ಪ್ರಮಾಣದಲ್ಲಿ ವ್ಯಾಪಾರ ಮಾಡತಕ್ಕಂಥ ಕಾರ್ಮಿಕರ ಬಗ್ಗೆ ನಮಗೂ ಶ್ರದ್ಧೆ ಇದೆ, ನಮಗೂ ಗೌರವ ಇದೆ. ಬೇಕಾದರೆ ಅವರಿಗೆ ಬೇರೆ ಎಲ್ಲಿ ಜಾಗ ತೋರಿಸಿ ಪಿ ಡಿ ಅವರೇ, ಅಂಥ ಜಾಗದಲ್ಲಿ ಅವರ ವ್ಯಾಪಾರವನ್ನು ಮುಂದುವರಿಸ್ತಾರೆ ಅಂತ ಹೇಳಿದ್ರೆ ಅವರಿಗೆ ಒಂದು ಅವಕಾಶ ಮಾಡಿಕೊಡಿ. ಉಜಿರೆಯಲ್ಲಿ ತಲೆದೂಗುತ್ತಿರುವ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡಬೇಕು ಎಂದು ಶಾಸಕರಲ್ಲಿ ಉದ್ಯಮಿ ರಾಜೇಶ್ ಪೈ ಹಾಗೂ ಸಾರ್ವಜನಿಕರು ಹೇಳಿಕೊಂಡರು. ಸೊ ಅದನ್ನು ಒಂದು ಕಸ ವಿಲಾವರಿಗೆ ಒಂದು ವೈಜ್ಞಾನಿಕ ರೀತಿಯಲ್ಲಿ ಪ್ಲಾಸ್ಟಿಕ್ ವಿಲಾವರಿ ಮಾಡುವಂಥ ವ್ಯವಸ್ಥೆ, ಇನ್ನೊಂದು ಗೊಬ್ಬರಗಳನ್ನು ತಯಾರಿಸಿ ಇಂಥದ್ದು ನಾನು ಆಲ್ರೆಡಿ ನಿಮ್ಮ ಹತ್ರ ಹೇಳಿದ್ದೆ, ನಿಮ್ಮ ಗಮನದಲ್ಲಿರೋ ನೀವು ಅದರಲ್ಲಿ ಪ್ರೊಸೀಡಿಂಗ್ಸ್ ಇಲ್ಲಿ ಇದ್ದೀರಿ ಅಂತ ಕಾಣ್ತದೆ. ಆದರೆ ಅದನ್ನು ನಾನು ನಿಮ್ಮಲ್ಲಿ ಹೇಳ್ತೇನೆ, ಇದು ನೀವು ಮಾಡಿದರೆ ಮಾತ್ರ ಸಾಧ್ಯ. ಇದು ಖಂಡಿತ ತಾವೊಂದು ಗಮನದಲ್ಲಿಟ್ಟುಕೊಂಡು ತಾಲೂಕಿಗೆ ಒಂದು ಕಸ ವಿಲಾವರಿ, ಇಡೀ ತಾಲೂಕು ಎಲ್ಲ ಕಡೆಯಿಂದ ಒಂದೇ ರೀತಿಯಲ್ಲಿ ಕಸ ವಿಲಾವರಿ ಆಗುವಾಗೆ ಮಾಡಿ ಅದಕ್ಕಷ್ಟು ಜಾಗವನ್ನು ಒಂದು 25 ವರ್ಷದ ನಂತರದ ಆಲೋಚನೆಯನ್ನು ಇಟ್ಟುಕೊಂಡು ಅಷ್ಟು ಜಾಗವನ್ನು ಅದಕ್ಕೆ ಅಲೋಕೇಟ್ ಮಾಡಿ ಅದೇ ಜಾಗದಲ್ಲಿ ವೈಜ್ಞಾನಿಕವಾಗಿ ಕಸ ವಿಲಾವರಿ ಮಾಡುವಂಥ ವ್ಯವಸ್ಥೆಗೆ ತಾವು ಹೋದರೆ ನಾವು ಉಜಿರೆ ಅದರಿಂದ ಪಾರಾಗ್ತದೆ ಅಂತ ಹೇಳ್ತೇನೆ. ಈ ಚರಂಡಿಯ ನೀರು ಹೋಗುವಂಥದ್ದು ಬಹಳ ಅದು ದೊಡ್ಡ ಸಮಸ್ಯೆ. ಇವತ್ತೆಲ್ಲ ಅದು ಏನಾಗ್ತದೆ ಅಂತ ಕೇಳಿದರೆ ಅದು ಮಳೆ ನೀರು ಹೋಗಲಿಕ್ಕೆ ಮಾಡಿದಂಥ ಚರಂಡಿಯಲ್ಲಿ ಈ ಹೋಟ್ಲ್ನ ತ್ಯಾಜ್ಯಗಳು ಹೋಗಲಿಕ್ಕೆ ಶುರುವಾಯಿತು. ಆಮೇಲೆ ನಾವು ಅದನ್ನು ಕೆಲವು ಸಲ ಹೋಗಿ ಪರಿಶೀಲಿಸಿದೆವು. ಇಂಗುಗುಂಡು ಇದ್ದರೆ ಕೂಡ ಅದಕ್ಕೆ ಈ ಯಾವುದು ಲ್ಯಾಟ್ರಿನ್ಗೆ ಹೋಗುವಂಥದ್ದು ಕೂಡ ಅದಕ್ಕೆ ಹೋಗಲಿಕ್ಕೆ ಶುರುವಾಗಿ ಅದು ಒಂದು ಸಮಸ್ಯೆ. ಇನ್ನು ಮುಂದೆ ಈ ನಗರ ಸೌಂದರ್ಯೀಕರಣದ ಈ ಪ್ರಾಜೆಕ್ಟ್ನಲ್ಲಿ ನ್ಯಾಷನಲ್ ಹೈವೇ ಅವರನ್ನು ಸಹ ಕರೆದು ಅವರನ್ನು ಜೋಡಿಸಿಕೊಂಡು ಅವರ ವ್ಯಾಪ್ತಿಯಲ್ಲಿ ಬರುವಂಥ ರಾಷ್ಟ್ರೀಯ ಹೆದ್ದಾರಿಯ ವ್ಯಾಪ್ತಿಯಲ್ಲಿ ಬರುವ ಇಕ್ಕಲೆಗಳಲ್ಲಿ ಇರತಕ್ಕಂಥ ಚರಂಡಿಯನ್ನು ಸುವ್ಯವಸ್ಥಿತವಾಗಿ ಮಾಡತಕ್ಕಂಥ ಯೋಜನೆಯನ್ನು ಹಾಕ್ತೇವೆ. ಆ ಸಂದರ್ಭದಲ್ಲಿ ಯಾರ್ದು ನಮ್ಮ ನಮ್ಮ ಅಂಗಡಿಯ ಮುಂಗಟ್ಟಿನ ಬಾಗಿಲಿಗೆ ಬರ್ತದ ಅಥವಾ ನಮ್ಮ ಅಂಗಡಿ ಒಂದಷ್ಟು ಹೋಗ್ತದ ಅಂತಾದ್ರೂ ನಾನು ಅದಕ್ಕೆ ಹಿಂದೆ ಮುಂದೆ ನೋಡೋನಲ್ಲ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಧರ್ ಪೂಜಾರಿ, ಜಿಲ್ಲಾ ಪಂಚಾಯತ್ ಸದಸ್ಯೆ ಶ್ರೀಮತಿ ನಮಿತಾ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಶ್ರೀಮತಿ ವಿನುತಾ, ತಾಲೂಕಿನ ತಹಶೀಲ್ದಾರ್ ಗಣಪತಿ ಶಾಸ್ತ್ರಿ ಹಾಗೂ ಇತರ ಗಣ್ಯರು ಸಾರ್ವಜನಿಕರು ಉಪಸ್ಥಿತರಿದ್ದರು.